ಶೆಟ್ಟರ್ ವಿರುದ್ಧ ಬಹಿರಂಗ ಸಮರ ಸಾರಿದ ಅಮಿತ್ ಶಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ಕ್ಷಮಿಸುತ್ತಿದ್ದೆ ಸಿದ್ಧಾಂತ ವಿರುದ್ಧವಾಗಿ ಕಾಂಗ್ರೆಸ್ಗೆ ಹೋದವರನ್ನ ಸೋಲಿಸಿ 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 ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಅಮಿತ್ ಶಾ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇವ್ ಕುಮಾರಸ್ವಾಮಿ ಇವ್ರನ್ನ ಯಾರು ಸೋಲ್ಸಕ್ಕಿಂತ ಹೆಚ್ಚು ಕಮ್ಮಿ ಶೆಟ್ಟರ್ನ ಸೌದಿ ಸೋಲಿಸಬೇಕು ಅನ್ನೋ ಲೆಕ್ಕಾಚಾರ ಬಿಜೆಪಿ ಜಾಸ್ತಿ ಆಗ್ಬಿಟ್ಟಿದೆ ಉಂಡು ಕೊಂಡು ಹೋದ್ರು ಇವರು ಕಾಂಗ್ರೆಸ್ ಗೆ ಬಿಡುಬಡಿ ಇವ್ರನ್ನ ಸೋಲ್ಸಿ ಸೋತರು ಎಂ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡಿ ಡಿ ಸಿ ಮಾಡಿದ್ವಿ ಸೌದಿ ಅವರು ಓಡೋಗ್ಬಿಟ್ರು ಶೆಟ್ಟರ್ನ ಸಿ ಎಂ ಮಾಡಿದ್ವಿ ಅವರು ಓಡೋಗ್ಬಿಟ್ರು ಪಕ್ಷಕ್ಕೆ ದ್ರೋಹ ಬಗ್ಗಿದವ್ರು ಇವರು ಸೋಲ್ಸಿ ಅಂತ ಅಮಿತ್ ಶಾ ಹೇಳಿದ ಮೇಲೆ ಉಳಿದು ಬಳದವರೆಲ್ಲ ಎದ್ದು ಹೇಳ್ತಾರೆ ಸೋಲಿಸ್ಬೇಕು ಸೋಲಿಸ್ಬೇಕು ಅಂತ ಬಟ್ ಕ್ಷೇತ್ರದಲ್ಲಿ ಗಟ್ಟಿಯಾಗಿದ್ರೆ ಅವರಿಬ್ರು ಏನು ಮಾಡೋಕ್ಕಾಗಲ್ಲ ಆದ್ರೆ ಕ್ಷೇತ್ರದಲ್ಲಿ ಇದುವರೆಗೂ ಅವರು ಮುಖ ನೋಡಿ ಓಟ್ ಹಾಕಿಲ್ಲ ಪಾರ್ಟಿ ನೋಡಿ ಓಟ್ ಹಾಕಿದ್ರೆ ಅನ್ನೋ ಒಂದಷ್ಟು ಜನ ಹೇಳ್ತಾರೆ ಬಟ್ ಅಥಣಿ ಆಗ್ಬಹುದು ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರ ಆಗ್ಬಹುದು ಅಂದ್ರೆ ಶೆಟ್ಟರ್ ಮತ್ತೆ ಸೌದಿ ಅವ್ರ ಕ್ಷೇತ್ರ ಆಗ್ಬಹುದು ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಬಲ ಪೈಕೊಂಡಿರೋ ಕೊಡ್ತಾ ಇದೆ ಕಾರ್ಯಕರ್ತರಿಗೆ ಏನ್ ಬೇಸರ ಇಲ್ಲ ಆ ವಿಚಾರದಲ್ಲಿ ಎಲ್ಲಾ ಕೊಟ್ಟಿತ್ತು ಪಾರ್ಟಿ ಹೋಗವರಲ್ಲ ಅಂದ್ಬಿಟ್ಟು ಒಂದಷ್ಟು ಜನ ಕಾರ್ಯಕರ್ತರು ಫಾಲೋ ಮಾಡಿಲ್ಲ ಇವ್ರನ್ನ ಶೆಟ್ಟರ್ ಅವ್ರನ್ನ ಆಗ್ಬಹುದು ಸೌದಿ ಅವ್ರನ್ನ ಆಗ್ಬಹುದು ಅಲ್ಲಿ ರಮೇಶ್ ಜಾರಕಿಹೊಳಿಗೆ ಸ್ವಲ್ಪ ಏ ಸೋಲಿಸ್ಬೇಕು ನೀವು ಸೌದಿನ ಅಂತ ಸೊ ಇಬ್ರು ಕೂಡ ಸ್ಟ್ರಾಂಗ್ ಹಾಗೆ ಬಿಜೆಪಿ ಕ್ಯಾಂಡಿಡೇಟ್ಗಳು ಸ್ಟ್ರಾಂಗ್ ಪಕ್ಷ ಸ್ಟ್ರಾಂಗ್ ಬಿಜೆಪಿ ಈ ದಿಸೆಯಲ್ಲಿ ಅಥಣಿ ಮತ್ತೆ ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಭರ್ಜರಿಯಾಗಿ ಆಟ ನಡೀತಾ ಇದೆ ಏನಾಗುತ್ತೆ ಅಂತ ಕಾದು ನೋಡ್ಬೇಕು ಅಮಿತ್ ಶಾ ಸೂಚನೆ ಕಾರ್ಯಕರ್ತರು ಪಾಲಿಸ್ತಾರ ನಾಯಕರು ಪಾಲಿಸ್ತಾರ ಅವರಿಬ್ರು ಶೆಟ್ಟರ್ ಮತ್ತೆ ಸೌದಿ ಅವ್ರನ್ನ ಸೋಲಿಸ್ತಾರ ತಾವೇ ನಿಲ್ತೀರಿ ಅಥಣಿಲಿ ಯಾರು ಗೆಲ್ತಾರೆ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ